ಹೊರತಾಗಿ ಕರ್ನಾಟಕದಾದಂತ 7 ಕೋಟಿ ಕನ್ನಡಿಗರು ಹಗಲು ರಾತ್ರಿ ನನ್ನ ತಾಯಂದ್ರು, ಇವತ್ತು ನಮ್ಮ ಅಂತಮ್ಗಳು, ಅನೇಕ ಜನ ಇವತ್ತು ನಮ್ಮ ಆಟೋ ರಿಕ್ಷಾನ ನಂಬಿ ಹತ್ತುವಂತ ಜನರನ್ನ ಇವತ್ತು ಸುರಕ್ಷಿತವಾಗಿ ರಾತ್ರಿ ಹೊತ್ತಿನಲ್ಲಿ ಮುಸ್ಲಿಂ ಆಗ್ಲಿ, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಪ್ರತಿ ಒಂದು ಜಾತಿ ಜನಾಂಗದವರು ವಾಹನಗಳು ಓಡಿಸ್ತಾರೆ. ಆ ವಾಹನಗಳನ್ನ ನೀವೇನೋ ಒಂದು ಸರ್ಕಾರ, ನಾವೊಂದು ಏನೋ ಆದೇಶ ಅಲ್ಲ, ಇದು ನಿಮ್ಮ ತಪ್ಪುಗಳನ್ನ ಮುಚ್ಚಾಕೋಸ್ಕರ ಇಂಥವನ್ನ ಸೃಷ್ಟಿ ಮಾಡಿ ಇಡೀ ರಾಜ್ಯದಾದಂತ ಸಾರ್ವಜನಿಕರ ಮಧ್ಯೆ ಇಂಥವ್ರ ಗದ್ದಲ ಕೀಡು ಮಾಡ್ತಿರೋದ್ರು. ನೀವೇನೋ ಮಾಡಿದ್ರು ಕರ್ನಾಟಕದಲ್ಲಿ ಅದನ್ನ ಇಡಂಗಿಲ್ಲ ಅಂತ. 70 ವರ್ಷ ಬೇಕಾ ಸರ್ ಜಾತಿ ಓಡಿಸೋಕೆ? ಹಿಂದೂ ಧರ್ಮ ಹಿಂದೂ ಧರ್ಮ ಅಂತಿದ್ರು ಅವರು, ಕುರಾನು ಕುರಾನು ಅಂತಾರೆ. ಕುರಾನ್ ಬರುತ್ತಾ ಇಲ್ಲ ಹಿಂದೂ ಧರ್ಮ ಬರುತ್ತಾ? ಯಾವನೋ ಬಿತ್ತು ಸಾಯ್ತಾ ಇದ್ರೆ ಕುರಾನ್ ಬಂದು ಉಳಿಸುತ್ತಾ ಇಲ್ಲ ಹಿಂದೂ ಧರ್ಮ ಬಂದು ಉಳಿಸುತ್ತಾ? ಮನ್ಸಾ ಮನ್ಸಾ ಆಗ್ಬೇಕೇ ಹೊರತು ಯಾವುದೇ ಜಾತಿ ಧರ್ಮ ಬರಲ್ಲ. ಫಸ್ಟು ಇದನ್ನು ಬಿಡಬೇಕು ಮನಸ್ಸು ಜನ, ಆವಾಗ ದೇಶ ಉದ್ಧಾರ ಆಯ್ತದೆ, ಇದಾಗುತ್ತೆ. ಯಾರೋ ಬರ್ದಿದ್ದಾರೆ ಆವಾಗಿನ ಕಾಲದಲ್ಲಿ, ಅದನ್ನೇ ಇವಾಗಲೂ ನಾವು ಜಾತಿ ಜಾತಿ ಅಂತ ಹೋದ್ರೆ ಉದ್ಧಾರ ಆಯ್ತೀವ? ಇನ್ನೂ ನಾವು ಇನ್ನೂ ಜಾತಿನೇ ಹೋಗ್ಲಾಡ್ಸೋಕ್ಕಾಗ್ದೇ ಸಾಯ್ತಾ ಇದೀವಿ ಇಲ್ಲಿ. ಆ PFI ಬೇಡ, RSS ಯಾವುದು ಬೇಡ, ಇಬ್ಬರು ಬ್ಯಾನ್ ಮಾಡ್ಬೇಕು. ಈಗ ಮನುಷ್ಯ ಆ ಧರ್ಮ ಈ ಧರ್ಮ ಅಂತೇಳಿ ಏನು ಇದು ಅಭಿಯಾನ ಶುರು ಮಾಡ್ಯಾರ, ಅದು ತಪ್ಪು ಅನ್ನೋದು ನಮ್ದು ಇದ್ರಿ. ಯಾಕಂದ್ರೆ ಮನುಷ್ಯದ ದೇಹ ಒಳಗಿರೋದು ರಕ್ತ ಕೆಂಪ ರೀ, ಅದಕ್ಕೆ ಬೇರೆ ಮಾಡಕ್ಕೆ ಬರಂಗಿಲ್ಲರಿ. ಇವತ್ತಿನ ಜಾಬ್ ಮತ್ತು ಎಜುಕೇಶನ್ ಮಾಹಿತಿಗಾಗಿ ನಿರೀಕ್ಷಿಸಿ ಸಾಫ್ಟಿವಿ.